Well, the Hoskote independent MLA Sharath Bache Gowda has launched a scathing attack on BJP leader MTB Nagaraj. Sharath accused MTB Nagaraj of making false promises to voters during the polls. He said MTB Nagaraj never fulfilled his promises made to the voters, including the supply of Cauvery water and metro rail in Hoskote. Sharath Bache Gowda made the comments after casting his vote in the Hoskote city council election. Well, Sharath had defeated MTB Nagaraj in Hoskote by-election. ಅವೆಲ್ಲ ಅವರೆಲ್ಲ ಎಲೆಕ್ಷನ್ ಟೈಮಲ್ಲಿ ಹೇಳಿದಂಥ ಕಾವೇರಿ ನೀರು ಮೆಟ್ರೋ ರೈಲು ಇವೆಲ್ಲ ಹೆಂಗೆ ಬರುತ್ತೋ ಅದೇ ರೀತಿಯಲ್ಲಿ 20 ಕೋಟಿ ಬರುತ್ತೆ ಅಂತ ಹೇಳಿದ್ರು. ಅದರಿಂದ ಮೆಟ್ರೋ ರೈಲ್ ಯಾವ ರೀತಿ ಬರಲಿಲ್ಲ, ಕಾವೇರಿ ನೀರು ಯಾವ ರೀತಿ ಬರಲಿಲ್ಲ, 20 ಕೋಟಿ ಬರಲ್ಲ, ಇವೆಲ್ಲ ಎಲೆಕ್ಷನ್ಗೋಸ್ಕರ ಎಲೆಕ್ಷನ್ ಹಿಂದಿನ ದಿವಸ ಹೇಳಿದ್ದಂಗೆ. ಅಷ್ಟಕ್ಕೂ ಕೂಡ ಅಭಿವೃದ್ಧಿ ಆಗಬೇಕಾದ್ರೆ, ಅಭಿವೃದ್ಧಿ ಮಾಡಬೇಕು ಅನ್ನೋ ಮನಸ್ಸಿದ್ರೆ, ಜನಕ್ಕೆ ಸೇವೆ ಮಾಡಬೇಕನ್ನೋ ಆಸೆ ಇದ್ರೆ, ಸರ್ಕಾರ ಇರಲಿ ಇರದೇ ಇರಲಿ ಶಕ್ತಿ ಇರೋರು ಬಂದು ಜನಕ್ಕೆ ಸೇವೆ ಮಾಡಬೇಕಾಗಿ, ಜನಪ್ರತಿನಿಧಿಗಳಾಗಿ ನಾವು ನಿಂತಿರೋರು ವೋಟ್ಗೋಸ್ಕರ ಗಿಮ್ಮಿಕ್ಗೋಸ್ಕರ ಅಲ್ಲ. ಅದರಿಂದ 20 ಕೋಟಿ ಥರದ ಶಕ್ತಿ ಇದ್ದು 20 ಕೋಟಿ ಅಭಿವೃದ್ಧಿ ಹೊಸಕೋಟೆ ತಾಲೂಕಿರತಕ್ಕಂಥ ಅವರಲ್ಲಿ ಶಕ್ತಿ ಇದ್ರೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಬಂದು ತೊಗೊಂಡು ಬರಲಿ ಅಂತ ಕೈ ಜೋಡಿಸಿ ಅಭಿವೃದ್ಧಿ ಮಾಡೋಣ.